ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಪಾಲಕ್ ಚಿಕನ್ ಕರಿ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಮತ್ತೆ ಪಾಲಕ್ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ. ಒಂದು ಪಾತ್ರನ ಬಿಸಿ ಆಗೋದಕ್ಕಿಟ್ಟು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಚಿಕನ್ ಆ್ಯಡ್ ಮಾಡಿಕೊಂಡು ಅರಿಶಿನ ಪುಡಿ ಮತ್ತೆ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಚಿಕನ್ ಅಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈ ಪೇಸ್ಟ್ನ ಕೂಡ ಚಿಕನ್ ಒಳಗಡೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫ್ರೈ ಆಗ್ತಾರೋ ಚಿಕನಿಗೆ ಕಸ್ತೂರಿ ಮೆಹತಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮುಂಚೆನೆ ತೊಳೆದಿಟ್ಟಿರುವ ಪಾಲಕ್ ಸೊಪ್ಪು ಏನಿದೆ ಅದನ್ನ ಮಿಕ್ಸಿನಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇವಾಗ ಅದನ್ನ ಚಿಕನಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬಾ ಎಮ್ಮಿ ಎಮ್ಮಿಯಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ಚಿಕನ್ ಮಸಾಲ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಬೀಜ, ಮೆಣಸಿನ್ಕಾಯಿ ಮತ್ತೆ ಚಕ್ಕೆ, ಲವಂಗ, ಸ್ವಲ್ಪ ತೆಂಗಿನಕಾಯಿನ ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸಿನಲ್ಲಿ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ. ಟೊಮೆಟೊ ಕೂಡ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಅದನ್ನು ಚಿಕನ್ ಒಳಗಡೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರ್ ಕುದಿತಾ ಇದೆ. ಚಿಕನ್ ಪಾಲಕ್ ಕರಿ ರೆಡಿಯಾಗಿದೆ. ಇದನ್ನ ಮುದ್ದೆ, ಸಾಂಬಾರ್, ಅನ್ನ, ರೈಸು, ಚಪಾತಿ ಯಾವ್ದ್ರ ಜೊತೆಗೆ ಬೇಕಾದರೂ ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.